ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವೀಡೂರ್ ಇವತ್ತು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿರುವಂತಹ ಟಾಪಿಕ್ ಏನು ಅಂತ ಅಂದ್ರೆ ನಮ್ಮ ಹೊಟ್ಟೆ ಒಳಗಿರುವಂತಹ ಸೂಕ್ಷ್ಮಾಣು ಜೀವಿಗಳು ಅಥವಾ ಗಟ್ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ ಅಥವಾ ಮೈಕ್ರೋಬಯಮ್ ಅಂತ ಏನು ಹೇಳ್ತೀವಿ ಇದಕ್ಕೂ ನಮ್ಮ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿಗೆ ಏನಾದರೂ ಸಂಬಂಧ ಇದೆಯಾ ಇದು ಎಷ್ಟು ಮ ಮುಖ್ಯವಾಗುತ್ತೆ ನಮ್ಮ ದೈನಂದಿನ ಚಟುವಟಿಕೆಗೆ ಗಟ್ ಬ್ಯಾಕ್ಟೀರಿಯಾ ಯಾಕೆ ಬೇಕು ಅಥವಾ ಇದರಿಂದ ಏನು ಆಗುತ್ತೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಈ ಗಟ್ ಬ್ಯಾಕ್ಟೀರಿಯಾ ಅಂದರೆ ಏನು ಎಷ್ಟಿದೆ ನಮ್ಮ ದೇಹದಲ್ಲಿ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈ ಗಟ್ ಬ್ಯಾಕ್ಟೀರಿಯಾ ಅಂತ ಏನನ್ನ ಕರಿತೀವಿ ಅದು ಬೇಸಿಕಲಿ ನಮ್ಮ ದೇಹಕ್ಕೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತಲೇ ಕರೀತಾರೆ ಬ್ಯಾಕ್ಟೀರಿಯಾಗಳಲ್ಲಿ ಬಹಳಷ್ಟು ಟೈಪ್ ಇರುತ್ತೆ ನಮಗೆ ನಮ್ಮ ದೇಹದ ಹೊರಗಡೆ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೂ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ನಮ್ಮ ದೇಹದ ಒಳಗಡೆ ಕೂಡ ಒಂದಿಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬ್ಯಾಕ್ಟೀರಿಯಾ ಏನಿದೆ ನಮ್ಮ ಹೊಟ್ಟೆ ಒಳಗಿರುವಂಥದ್ದು ಅವೆಲ್ಲವೂ ನಮಗೆ ಒಂಥರ ಫ್ರೆಂಡ್ಲಿ ಎನ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅದು ನಮ್ಮ ದೇಹಕ್ಕೆ ಉಪಯೋಗಕಾರಿಯಾಗಿರುವಂಥದ್ದೇ ಆಗಿರುತ್ತೆ ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ಸುತ್ತಮುತ್ತ ಅಂತ ಇಟ್ಕೊಳ್ಳಿ ಅದನ್ನು ಕಂಪೇರ್ ಮಾಡಿದ್ರೆ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ನಮ್ಗೆ ನಮ್ಮ ದೇಹಕ್ಕೆ ಅನುಕೂಲ ಆಗುವಂತೆ ಕೆಲವು ಅನಾನುಕೂಲ ಆಗುವಂತೆ ಕೆಲಸ ಮಾಡ್ತಾ ಇರುತ್ತೆ ಅದರಲ್ಲಿ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ನಮಗೆ ಬಹಳ ಉಪಯೋಗಕಾರಿಯಾಗಿರುವಂಥ ಬ್ಯಾಕ್ಟೀರಿಯಾಗಳಾಗಿರುತ್ತೆ ಒಂದು ಒಂದಿಷ್ಟು ಜಾಗವನ್ನು ನಮ್ಮ ದೇಹದ ಒಳಗೆ ನಾವು ಈ ಬ್ಯಾಕ್ಟೀರಿಯಾಗಳಿಗೆ ಜಾಗ ಮಾಡಿಕೊಟ್ರೆ ಅಥವಾ ಇರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅಂದರೆ ನಮ್ಮ ದೇಹದ ಒಳಗೆ ಬ್ಯಾಕ್ಟೀರಿಯಾಗಳಿಗೆ ಇರಲಿಕ್ಕೆ ಅವಕಾಶ ಕೊಟ್ಟ ಹಾಗೆ ಅವು ನಮಗೆ ಇನ್ ರಿಟರ್ನ್ಸ್ ಅಂದರೆ ಅದು ರಿಟನ್ ಗಿಫ್ಟ್ ಥರ ನಮ್ಗೆ ಏನು ಕೊಡ್ತವೆ ಅಂದರೆ ಒಂದು ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಇಮ್ಯೂನ್ ಸಿಸ್ಟಮ್ನ ಡೆವಲಪ್ ಮಾಡ್ತವೆ ಇನ್ನು ನಮಗೆ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ ಹೀಗೆ ಬಹಳಷ್ಟು ಕೆಲಸಗಳು ಈ ಬ್ಯಾಕ್ಟೀರಿಯಾಗಳು ಇರೋದ್ರಿಂದನೇ ನಡೀತಾ ಇರುತ್ತೆ ನೆಲ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ತಿನ್ನುವಂಥ ನ್ಯೂಟ್ರಿಯನ್ಸ್ ಏನಿದೆ ಆ ನ್ಯೂಟ್ರಿಯನ್ಸ್ ಕೂಡ ನಮ್ಮ ದೇಹಕ್ಕೆ ಸರಿಯಾಗಿ ಉಪಯೋಗ ಆಗುವ ಹಾಗೆ ನೋಡಿಕೊಳ್ಳುವಂಥ ಕೆಲಸ ಕೂಡ ಈ ಮೈಕ್ರೋಬಯೋಮ್ಸ್ ಅಥವಾ ಗಟ್ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ ಆ ಅದರ ಕೆಲಸ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನ್ಯೂಟ್ರಿಯನ್ಸ್ ಕೂಡ ನಮ್ಮ ದೇಹಕ್ಕೆ ಸರಿಯಾಗಿ ಸಿಗಬೇಕು ಸಿಗಬೇಕು ಅಂದರೆ ಕೂಡ ನಮಗೆ ಈ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ತುಂಬ ಇರುತ್ತೆ ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾ ಏನಿದೆ ಗಟ್ ಬ್ಯಾಕ್ಟೀರಿಯಾ ಇದು ನಮ್ಮ ದೊಡ್ಡ ಕರಳಿನ ಮ್ಯೂಕಸ್ ಲೇಯರ್ ಏನಿರುತ್ತೆ ಮೋಸ್ಟ್ ಲೇಯರ್ ಅದರಲ್ಲಿ ಇರುತ್ತೆ ಅಂದರೆ ಅದರಲ್ಲಿ ವಾಸ ಮಾಡ್ತಾ ಇರುತ್ತೆ ಅದರ ನಂತರ ನಿಮ್ಗೆ ಇನ್ನೊಂದು ಲೇಯರ್ ಬರುತ್ತೆ ಅದರ ನಂತರ ಇನ್ನೂ ಒಂದು ಲೇಯರ್ ಇರುತ್ತೆ ಅಂದರೆ ಎರಡೆರಡು ಲೇಯರ್ನ ಮಧ್ಯದಲ್ಲಿ ಅಂದರೆ ಸೆಲ್ಸ್ ಬರುತ್ತೆ ಕೋಲನ್ನ ಈ ಮ್ಯೂಕಸ್ ಲೇಯರ್ನ ನಂತರ ಸೆಲ್ಸ್ ಬರುತ್ತೆ ಅಂದರೆ ಜೀವಕೋಶಗಳು ಒಂದಿಷ್ಟು ಇರುತ್ತೆ ಅದರ ನಂತರ ನಿಮಗೆ ಇನ್ನೊಂದು ಲೇಯರ್ನ ಪ್ರೊಟೆಕ್ಷನ್ ಕೂಡ ಇರುತ್ತೆ ಹಾಗಾಗಿ ಕೋಲನ್ನ ಒಂದು ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟಲ್ಲಿ ಅಥವಾ ಕೋಲನ್ನು ಒಳಗಡೆ ಅತಿ ಅತ್ ಅತಿಯಾಗಿ ಒಳಗಡೆ ಸೇರಿಕೊಂಡು ಅಂದರೆ ನಿಮಗೆ ಮ್ಯೂಕಸ್ ಲೇಯರ್ನ ಒಳಗೆ ಲೋಳೆಯಂಥ ಒಂದು ಪದರ ಏನಿರುತ್ತೆ ನಮ್ಮ ದೊಡ್ಡ ಕರಳು ಸಣ್ಣ ಕರಳಿನ ಒಳಗಡೆ ಆ ಲೇಯರಿನ ಒಳಗಡೆ ಸೇರಿಕೊಂಡು ಈ ಬ್ಯಾಕ್ಟೀರಿಯಾಗಳು ಬದುಕ್ತಾ ಇರ್ತವೆ ಅಲ್ಲಿಂದಲೇ ಹೊರಗಡೆಯಿಂದ ಯಾವುದಾದ್ರೂ ಫಾರಿನ್ ಇನ್ವೇಡರ್ಸ್ ಅಥವಾ ಯಾವುದಾದ್ರೂ ದೇಹಕ್ಕೆ ಅಗತ್ಯವಿಲ್ಲದ ಬ್ಯಾಕ್ಟೀರಿಯಾಗಳು ಅಥವಾ ಫಂಗಸ್ ಅಥವಾ ಬೇರೆ ಯಾವುದೇ ರೂಪದಲ್ಲಿ ದಾಳಿ ಆದರೆ ಅದನ್ನು ಹಿಮ್ಮೆಟ್ಟಿಸುವಂಥದ್ದು ಅಥವಾ ಅದನ್ನು ದೇಹದಿಂದ ಹೊರಹಾಕುವಂಥ ಕೆಲಸವನ್ನು ಅಥವಾ ಅದರ ಶಕ್ತಿಯನ್ನು ಕುಂದಿಸುವಂಥ ಕೆಲಸವನ್ನು ದೇಹದ ಒಳಗಿರುವಂಥ ಒಳಗೆ ಕೋಲನ್ನು ಒಳಗಡೆ ಆಯಿತುಕೊಂಡಿರುವಂಥ ಈ ಗಟ್ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿವೆ ಫ್ರೆಂಡ್ಲಿ ಸೂಕ್ಷ್ಮಾಣು ಜೀವಿಗಳು ಆ ಕೆಲಸವನ್ನು ಮಾಡ್ತವೆ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿ ಒಂದು ವೇಳೆ ಈ ಮೈಕ್ರೋಬ್ಸ್ ಅಥವಾ ಈ ಥರದ ಏನು ಸೂಕ್ಷ್ಮಾಣು ಜೀವಿಗಳ ಕೊರತೆ ಆದರೆ ಅಥವಾ ನಮ್ಮ ದೇಹದ ಒಳಗೆ ಇವುಗಳು ಜಾಸ್ತಿಯಾಗಿ ಬದುಕ್ತಾ ಇಲ್ಲ ಅಂತಾದರೆ ಆಗ ಏನಾಗುತ್ತೆ ಅಂತ ಯೋಚನೆ ಮಾಡೋದಾದರೆ ಸಾಮ್ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು ಅಥವಾ ಕೇಳಿರ್ಬೋದು ಆ್ಯಂಟಿಬಾಡೀಸ್ ಅಂತ ನಾವು ಮಾತಾಡ್ತೀವಿ ಅಂದರೆ ಕೆಲವೊಂದು ಟೈಮಲ್ಲಿ ಆ್ಯಂಟಿಬಾಡೀಸ್ ಎಷ್ಟು ತೀವ್ರವಾದ ಕೆಲಸ ಮಾಡಿರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಫಾರಿನ್ ಇನ್ವೆಡರ್ಸ್ ಈಗ ನಿಮಗೆ ನಿಮಗೆಲ್ರಿಗೂ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ ನೈನ್ಟೀನ್ಗೆ ಆ್ಯಂಟಿಬಾಡೀಸ್ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ವಿಚಾರವಾಗಿ ನಾವು ಒಂದಿಷ್ಟು ಮಾಹಿತಿಗಳನ್ನ ಕೇಳಿದ್ವಿ ಅಥವಾ ಅದನ್ನು ನೋಡಿದ್ವಿ ಅದೇ ಥರ ದೇಹದಲ್ಲಿ ಬೇರೆ ಬೇರೆ ಈಗ ಪೋಲಿಯೋ ಇರ್ಬೋದು ಅಥವಾ ಯಾವುದಾದ್ರೂ ಬೇರೆ ಥರದ ಕಾಯಿಲೆ ಇರ್ಬೋದು ಅಥವಾ ವೈರಲ್ ಫೀವರ್ ಇರ್ಬೋದು ಈ ಥರ ಬೇರೆ ಬೇರೆ ಥರದ ಒಂದೊಂದು ಏನು ತೊಂದರೆಗಳು ನಮ್ಮ ದೇಹಕ್ಕೆ ಬಂದಾಗ ಅಥವಾ ಆ ಥರದ ವೈರಸ್ಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಆದಾಗ ಅಂಥ ವೈರಸ್ಗಳನ್ನು ಆ ವೈರಸ್ಗಳಿಂದ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಏನಿರುತ್ತೆ ಅದು ಈ ಆ್ಯಂಟಿಬಾಡೀಸ್ ಮಾಡುವಂಥ ಕೆಲಸ ಆಗಿರುತ್ತೆ ಈ ಆ್ಯಂಟಿಬಾಡೀಸ್ ಹಾಗಾದರೆ ಹೋಗಿ ನೇರವಾಗಿ ಹೋಗಿ ಈ ಇದನ್ನು ಬಿಡ್ತಾವ ಅಂದರೆ ಹೊರಗಿಂದ ಬಂದಿರುವಂಥ ಫಾರಿನ್ ಇನ್ವೇಡರ್ಸ್ ಅಂತಲೇ ಕರಿತೀವಿ ಅದು ಅವರನ್ನು ನಮ್ಮ ದೇಹಕ್ಕೆ ದಾಳಿ ಮಾಡಲಿಕ್ಕೆ ಬಂದಿರುವಂಥ ವೈರಸ್ಗಳನ್ನು ಈ ಆ್ಯಂಟಿಬಾಡೀಸೇ ಹೊಂದ್ಬಿಡ್ತಾವ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಈ ಆ್ಯಂಟಿಬಾಡೀಸ್ ಏನು ಮಾಡುತ್ತೆ ಅವು ಆ ಯಾವುದು ಅವಶ್ಯಕತೆ ಇಲ್ಲದ ವಸ್ತುಗಳು ಅಥವಾ ವೈರಸ್ ನಮ್ಮ ದೇಹಕ್ಕೆ ದಾಳಿ ಮಾಡುತ್ತೋ ಆ ಸಂದರ್ಭದಲ್ಲಿ ಅವುಗಳ ಅವುಗಳಿಗೆ ಟ್ಯಾಗ್ ಮಾಡುವಂಥ ಒಂದು ಕೆಲಸ ಅಂದ್ರೆ ಗುರುತಿಸುವಂತ ಕೆಲಸವನ್ನ ಈ ಆ್ಯಂಟಿಬಾಡೀಸ್ ಮಾಡುತ್ತೆ ಈ ಆ್ಯಂಟಿಬಾಡೀಸ್ ಅದು ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ದೇಹದಲ್ಲಿರುವಂಥ ಒಂದು ಬಟಾಲಿಯನ್ ಆ ಬಟ್ಯಾಲಿಯನ್ ತರ ಕೆಲಸ ಮಾಡೋದು ಯಾವುದು ಅಂತಂದ್ರೆ ಈ ಇದು ಏನು ಮೈಕ್ರೋಬಯಮ್ಸ್ ಏನಿರುತ್ತೆ ಅಥವಾ ಮೈಕ್ರೋಬ್ಸ್ ಅಥವಾ ನಮ್ಮ ಸೂಕ್ಷ್ಮಾಣ ಜೀವಿಗಳೇನಿರುತ್ತೆ ಅದು ಆ ಥರದ ಕೆಲಸ ಮಾಡುತ್ತೆ ಅವುಗಳ ಮೂಲಕ ಅಟ್ಯಾಕ್ ಮಾಡಿಸುತ್ತೆ ಈ ಥರದ ವೈರಸ್ಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಆದಾಗ ಸೊ ಇಲ್ಲಿ ಒಟ್ಟಾರೆಯಾಗಿ ಏನಾಗುತ್ತೆ ಅಂತಂದರೆ ನಾವು ನಮ್ಮ ದೇಹದಲ್ಲಿ ಒಂದು ವೇಳೆ ಮೈಕ್ರೋಬ್ಸ್ನ ಕೊರತೆ ಆಗಿದ್ದರೆ ಅಥವಾ ನಮ್ಮ ದೇಹ ಅದಕ್ಕೆ ಸಾಕಷ್ಟು ಜಾಗ ಕೊಟ್ಟಿಲ್ಲ ಅಂತಾದರೆ ನಮ್ಮ ಲಿಂಪ್ಯಾಟಿಕ್ ನೋಟ್ಸ್ ಅಂದರೆ ಈ ಥರದ ಫಾರಿನ್ ಇನ್ವೇಡರ್ಸ್ನ ದಾಳಿ ಆದಾಗ ಅದನ್ನು ಕೊಂದು ಅದನ್ನು ನಮ್ಮ ದೇಹದ ಲಿಂಪ್ಯಾಟಿಕ್ ನೋಟ್ಸ್ ಅಂದರೆ ಕೆಟ್ಟದನ್ನು ಹೊರಗೆ ಹಾಕೋದು ಅಥವಾ ಕೊಳೆಯನ್ನು ಹೊರಗೆ ಹಾಕುವ ರೂಪದಲ್ಲಿ ಅದನ್ನು ಹೊರಗೆ ತಳ್ಳುತ್ತೆ ದೇಹದಿಂದ ಹೊರಗೆ ಕಳಿಸುವಂಥ ಕೆಲಸ ನಮ್ಮ ದೇಹದ ಒಳಗೆ ತಾನಾಗಿ ಆಗುತ್ತೆ ಆಗ ಆ ಲಿಂಪ್ಯಾಟಿಕ್ ನೋಟ್ಸ್ ಎಲ್ಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಲಿಂಪ್ ಸಿಸ್ಟಮ್ ಏನಿದೆ ಈ ಸಿಸ್ಟಮು ವೀಕ್ ಆಗ್ತಾ ಹೋಗುತ್ತೆ ಇದು ವೀಕ್ ಆದಾಗ ಯಾವುದೇ ಫಾರಿನ್ ಇನ್ವೇಡರ್ಸ್ ಕೂಡ ನಮ್ಮ ದೇಹಕ್ಕೆ ದಾಳಿ ಮಾಡಿದ್ರೂ ಕೂಡ ಅದನ್ನು ಪ್ರೊಟೆ ಅದನ್ನು ಅದರಿಂದ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮ ದೇಹಕ್ಕೆ ಇಲ್ಲದೆ ಹೋಗುತ್ತೆ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ದೇಹದ ಒಳಗೆ ಒಂದು ಪ್ರೊಟೆಕ್ಷನ್ ಸಿಸ್ಟಮ್ ಒಂದು ಬೆಟಾಲಿಯನ್ನ ರೆಡಿ ಮಾಡಿ ಒಂದು ಒಂದಿಷ್ಟು ಸೈನಿಕರನ್ನು ರೆಡಿ ಮಾಡಿಕೊಂಡು ಯಾವುದಾದ್ರೂ ಹೊರಗಿನಿಂದ ಅಟ್ಯಾಕ್ ಆದರೆ ಆ ಅಟ್ಯಾಕನ್ನು ತಡೆಯುವಂಥ ಶಕ್ತಿ ಇರುವಂಥದ್ದು ಈ ಮೈಕ್ರೋಬಯಮ್ಸ್ಗೆ ಅಥವಾ ಈ ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಅವುಗಳಿಗೆ ಜಾಗ ಇಲ್ಲ ಅಂದಾಗ ನಮ್ಮ ದೇಹ ಬೇರೆ ಯಾವುದಕ್ಕೆ ಆದರೂ ಯಾವುದೇ ಫಾರಿನ್ ಇನ್ವೈಡರ್ಸ್ಗೆ ಆಗಲಿ ವೈರಸ್ಗಳಿಗೆ ಆಗಲಿ ಬಹಳ ಬೇಗ ರೆಸ್ಪಾಂಡ್ ಮಾಡುತ್ತೆ ಮತ್ತು ನಾವು ಬೇಗ ವೀಕ್ ಆಗ್ತಾ ಹೋಗ್ತೀವಿ ಇದು ನಮಗೆ ಮೈಕ್ರೋಬಯಮ್ಸ್ ಇರೋದರಿಂದ ಆಗುವಂಥ ಲಾಭ ಮತ್ತು ಇಲ್ಲದೇ ಇರೋ ಇರೋದ್ರಿಂದ ಆಗುವಂಥ ನಷ್ಟ ಈ ಥರ ಮೈಕ್ರೋಬಯೋಮ್ಸ್ ಕಡಿಮೆ ಆಗ್ತಾ ಹೋದಾಗೆ ಇದು ಇನ್ನೆಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಟೀ ಸೆಲ್ಸ್ ಅಂತ ಏನು ಹೇಳ್ತೀವಿ ಆ ಟೀ ಸೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಟೀ ಸೆಲ್ಸ್ ಅಥವಾ ಥೈಮಸ್ ಗ್ಲೈನ್ ಗ್ಲ್ಯಾಂಡಿಂದ ಉತ್ಪಾದನೆ ಆಗುವಂಥ ಈ ಸೆಲ್ ಏನಿದೆ ಇದು ಯಾಕೆ ಮುಖ್ಯ ಅಂತ ಅಂದರೆ ಇದು ಸಾಮಾನ್ಯವಾಗಿ ನಮ್ಮ ದೇಹದಿಂದ ಹೊರಗಿಂದ ಬರುವಂಥ ಸೆಲ್ಸು ಅಥವಾ ನಮ್ಮ ದೇಹದಲ್ಲಿ ಒಳ್ಳೆ ಸೆಲ್ಸ್ ಅಥವಾ ಕೆಟ್ಟ ಸೆಲ್ಸ್ ಇದರ ಮಧ್ಯೆ ಇರುವಂಥ ಕಂಡು ಹಿಡಿಲಿಕ್ಕೆ ಈ ಟಿ ಸೆಲ್ಸ್ ಅಂತ ಏನಿದೆ ಟೈಮಸ್ ಗ್ಲ್ಯಾಂಡಿಂದ ರಿಲೀಸ್ ಆಗುವಂಥದ್ದು ಇದ್ದಕ್ಕೆ ಇದು ಬಹಳ ಉಪಕಾರ ಮಾಡುತ್ತೆ ಅಂದರೆ ಒಳ್ಳೆ ಸೆಲ್ಸ್ ಯಾವುದು ಕೆಟ್ಟ ಸೆಲ್ಸ್ ಯಾವುದು ಇದನ್ನು ಯಾವುದನ್ನು ಹೊರಗಡೆ ಕಳಿಸ್ಬೇಕು ಯಾವುದನ್ನು ಇಟ್ಕೋಬೇಕು ಅನ್ನುವಂಥದ್ದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು ಈ ಟಿ ಸೆಲ್ಸ್ ಮಾಡುವಂಥ ಕೆಲಸ ಈ ತ ಮೈಕ್ರೋಬಯಮ್ಸ್ ಕಡಿಮೆ ಆಗ್ತಾ ಇದ್ದ ಹಾಗೆ ಈ ಟಿ ಸೆಲ್ಸು ಕಡಿಮೆ ಆಗ್ತಾ ಹೋಗುತ್ತೆ ಈ ಟಿ ಸೆಲ್ಸ್ ಕಡಿಮೆ ಆದಾಗ ಇದ್ದ ಟಿ ಸೆಲ್ಸ್ ಅಥವಾ ಅದರ ಫಂಕ್ಷನ್ ಸರಿಯಾಗಿ ಮಾಡೋದಿಲ್ಲ ಆಗ ಏನಾಗುತ್ತೆ ಅಂತಂದರೆ ದೇಹದಲ್ಲಿರುವಂಥ ಒಳ್ಳೆ ಸೆಲ್ಸ್ ಯಾವುದು ಕೆಟ್ಟ ಸೆಲ್ಸ್ ಯಾವುದು ಇದರ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅದು ಅಶಕ್ತವಾಗುತ್ತೆ ಅಂತ ಹೇಳ್ಬೋದು ಆಗ ಇದರಿಂದ ಆಗುವಂಥ ದೊಡ್ಡ ಅನಾಹುತ ಏನು ಅಂತಂದರೆ ನಮ್ಮ ದೇಹದ ಒಳಗೆ ಯಾವುದು ಇರಬೇಕು ಯಾವುದು ಇರಬಾರ್ದು ನಮ್ಮದೇ ಸೆಲ್ಸ್ ನಮ್ಮದೇ ಸೆಲ್ಸಲ್ಲಿ ಕೆಲವುದು ನಮಗೆ ದೇಹಕ್ಕೆ ಬೇಕಾಗೋದಿಲ್ಲ ಕೆಲವುದನ್ನು ಡಿಫ್ಯೂಸ್ ಮಾಡಬೇಕಾಗುತ್ತೆ ಕೆಲವುದನ್ನು ಇಟ್ಕೋಬೇಕಾಗುತ್ತೆ ಬಟ್ ಇಲ್ಲಿ ಡಿಫ್ರೆನ್ಸ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅಥವಾ ಅದನ್ನು ಗುರುತಿಸ್ಲಿಕ್ಕೆ ಸರಿಯಾಗಿ ಗೊತ್ತಿರಬೇಕು ಯಾವುದನ್ನು ಕೆಟ್ಟದ್ದು ಇದನ್ನು ಡಿಫ್ಯೂಸ್ ಮಾಡಬೇಕು ಯಾವುದು ಒಳ್ಳೆಯದು ಇದು ನಮ್ಮ ದೇಹಕ್ಕೆ ಇಟ್ಕೋಬೇಕು ಅನ್ನೋದು ಆ ಶಕ್ತಿಯೇ ಹೋಗಿ ಹೋದಾಗ ಅದು ಗೊತ್ತಾಗದೆ ಎರಡೂ ಸೆಲ್ಸನ್ನು ಕೊಲ್ತಾ ಹೋಗುತ್ತೆ ಅಂದರೆ ಕೆಟ್ಟದ್ದು ಸಾಯುತ್ತೆ ಅದ್ರ ಜೊತೆ ಒಳ್ಳೆ ಸೆಲ್ಸ್ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಇಂಥ ಪರಿಸ್ಥಿತಿಯಲ್ಲೇ ನಮ್ಮ ದೇಹಕ್ಕೆ ಆಟೋ ಇಮ್ಯೂನ್ ಡಿಸೀಸಸ್ಗಳು ಬರುವಂಥದ್ದು ಅಂದರೆ ದೇಹದ ಸೆಲ್ಸ್ ಅದನ್ ಅದಾಗೆ ತಿನ್ಕೊತಾ ಹೋಗುತ್ತೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಈ ಥರ ಆದಾಗ ನಮ್ಮ ದೇಹದಲ್ಲಿ ಆಟೋ ಇಮ್ಯೂನ್ ಡಿಸೀಸ್ಗಳು ಬೇಕಾದಷ್ಟು ಆಟೋ ಇಮ್ಯೂನ್ ಡಿಸೀಸ್ಗಳು ಇವೆ ಅದು ನಮ್ಮ ದೇಹದ ಸೆಲ್ಸನ್ನು ತಿಂದ್ಕೊತಾ ಹೋಗುತ್ತೆ ಆ ಥರದ ಒಂದು ಅನಾಹುತ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಮೈಕ್ರೋಬಯಮ್ಸ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಅದಿದ್ದಾಗ ಪ್ರತಿಯೊಂದು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ ಯಾವುದು ಸರಿ ಇದೆ ಯಾವುದು ತಪ್ಪು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ನಾವು ಹಾಲಿನ ಥರದ ತರವೇ ಕಾಣಿಸುವಂತ ಸುಣ್ಣವನ್ನು ಹಾಲು ಅಂತ ತಿಳ್ಕೊಂಡ್ರೆ ಹೇಗಿರುತ್ತೆ ಅಟ್ಲೀಸ್ಟ್ ನಮ್ಗೆ ಅದು ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಆ ಥರ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತೇ ಆಗದೆ ಇದ್ದಾಗ ಅದು ಒಂದೇ ಸಲ ಎರಡನ್ನು ಕೊಲ್ತಾ ಹೋದರೆ ನಮ್ಮ ದೇಹಕ್ಕೆ ಡ್ಯಾಮೇಜ್ ಆಗುವಂಥದ್ದು ಇನ್ನೂ ಒಂದಿಷ್ಟು ತರದ ಟಿ ಸೆಲ್ಸ್ ಏನಿದೆ ಅದು ನಾ ನಮ್ಮ ದೇಹದಲ್ಲಿ ಉರಿಯೂತದಂಥ ಕಂಡೀಷನ್ಗಳನ್ನು ಅಥವಾ ಇನ್ಫ್ಲಮೇಷನ್ ಅಂತ ಕಂಡೀಷನ್ಗಳನ್ನು ಸಪ್ರೆಸ್ ಮಾಡುತ್ತೆ ಅಥವಾ ಅದನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಈ ಮೈಕ್ರೋಬಯ್ಸ್ ಕಡಿಮೆ ಆದಾಗ ಈ ಟಿ ಸೆಲ್ಸ್ ಕಡಿಮೆ ಆಗುತ್ತೆ ಟಿ ಸೆಲ್ಸ್ ಕಡಿಮೆ ಆದಾಗ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಅಥವಾ ಉರಿಯೂತದಂಥ ಪರಿಸ್ಥಿತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇಂಥ ಪರಿಸ್ಥಿತಿಯಲ್ಲೇ ನಮ್ಮ ದೇಹಕ್ಕೆ ಬಹಳಷ್ಟು ಸಮಸ್ಯೆಗಳು ಹುಟ್ಟುತ್ತಾ ಹೋಗುವಂಥದ್ದು ಅಂದರೆ ನೀವು ಕಾರ್ಡಿಯೋ ಡಿಸೀಸಸ್ ಇರ್ಬೋದು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಡಿಸೀಸ್ ಇರ್ಬೋದು ಅಥವಾ ಅಲ್ಝೆಮರ್ಸ್ ಇರ್ಬೋದು ಅಥವಾ ನಿಮಗೆ ಡಯಾಬಿಟೀಸ್ ಟೈಪ್ ಟು ಇರ್ಬೋದು ಕ್ಯಾನ್ಸರ್ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ಮೂಳೆಗಳು ಆರ್ಥ್ರೈಟಿಸ್ ಸಮಸ್ಯೆ ಏನು ಬರುತ್ತೆ ಅದಿರ್ಬೋದು ಈ ಥರದ ಸುಮಾರು ಸಮಸ್ಯೆಗಳು ನಮ್ಮ ದೇಹಕ್ಕೆ ಕಾಣಿಸಿಕೊಳ್ಳುವಂಥದ್ದು ನಮ್ಮ ದೇಹದಲ್ಲಿನ ಮೈಕ್ರೋಬಯ ಏರುಪೇರಾದಾಗ ಅಥವಾ ಅದರ ಅಂಶ ಗಣನೀಯವಾಗಿ ಇಳಿಕೆ ಆದಾಗ ಹಾಗಾಗಿ ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ನಮ್ಮ ಹೊಟ್ಟೆಯ ಒಳಗೆ ನಾವು ಏನು ಫೀಡ್ ಮಾಡ್ತೀವಿ ಅಥವಾ ನಾವು ಏನನ್ನು ಕೊಡ್ತೀವಿ ಈ ಮೈಕ್ರೋಬಯೋಮ್ಗಳನ್ನು ಅಥವಾ ಈ ಸೂಕ್ಷ್ಮಾಣು ಜೀವಿಗಳನ್ನು ಸಾಕಿಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಏನು ಕೊಟ್ಟಿರ್ತೀವಿ ಅದರ ಮೂಲಕವೇ ಇವ್ ನಮ್ಮ ಎಲ್ಲ ಆರೋಗ್ಯದ ಕಂಡೀಷನ್ ಅಥವಾ ನಮ್ಮ ಆರೋಗ್ಯದ ಸ್ಥಿತಿಗತಿಗಳು ನಿಂತಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವೈಟಮಿನ್ ಬಿ ಒನ್ ಇರ್ಬೋದು ಬಿ ಟ್ವೆಲ್ವ್ ಇರ್ಬೋದು ಅಥವಾ ವೈಟಮಿನ್ ಕೆ ಬಯೋಟಿನ್ ಲ್ಯಾಕ್ಟಿಕ್ ಆ್ಯಸಿಡ್ ಇವೆಲ್ಲ ನಮ್ಮ ದೇಹದಲ್ಲಿ ನಮ್ಮ ಮೈಕ್ರೋಬಯಮ್ಸ್ ಇದ್ದ ಹಾಗೆ ಇವುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ದೇಹದಲ್ಲಿ ಈ ಪ್ಯಾಥಜನ್ಸ್ ಅಥವಾ ಬೇ ಬೇಡದೇ ಇರುವಂಥ ವೈರಸ್ಗಳು ಅಥವಾ ಬೇಡದೇ ಇರುವಂಥ ವಿಚಾರಗಳು ಏನೇನಿರುತ್ತೆ ಅದಕ್ಕೆ ಅನ್ಕಂಫರ್ಟೇಬಲ್ ಎನ್ವಾ ಎನ್ ಎನ್ವಿರಾನ್ಮೆಂಟ್ ಅಂದರೆ ಇರ್ಲಿಕ್ಕೆ ಆಗದೇ ಇರುವಂಥ ಜಾಗವನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನ್ಯೂಟ್ರಿಯನ್ಸ್ ನಮ್ಮ ದೇಹಕ್ಕೆ ಸರಿಯಾಗಿ ಸಿಗಬೇಕು ಅಂದರೂ ಕೂಡ ಈ ಥರದ ಮೈಕ್ರೋಬಯಮ್ಸ್ನ ಅವಶ್ಯಕತೆ ಬಹಳ ಇರುತ್ತೆ ಇದರ ಜೊತೆಗೆ ಈ ಮೈಕ್ರೋಬಯೋಮ್ಸ್ ಏನಿದೆ ಅಥವಾ ಈ ಸೂಕ್ಷ್ಮಾಣುಜೀವಿಗಳೇನಿರುತ್ತೆ ಇದು ನಮ್ಮ ದೇಹದಲ್ಲಿ ಬಹಳಷ್ಟು ಜಾಗವನ್ನು ಅಥವಾ ನಮ್ಮ ಇಂಟೆಸ್ಟೈನಲ್ಲಿ ಬಹಳಷ್ಟು ಜಾಗವನ್ನು ಆಹಾರಕ್ಕೆ ಅಕೊಮಡೇಟ್ ಮಾಡೋದರಿಂದ ಆಹಾರಕ್ಕೆ ಬೇಕಾದ ಸ್ಪೇಸನ್ನು ಅಕೊಮೊಡೇಟ್ ಮಾಡಿ ಹಿಡಿದಿಟ್ಟುಕೊಳ್ಳೋದ್ರಿಂದ ಈ ಥರದ ಪ್ಯಾಥಜನ್ಸ್ ಅಥವಾ ಹೊರಗಿಂದ ಬಂದಿರುವಂಥ ವೈರಸ್ಗಳು ಅಥವಾ ಬೇಡದೇ ಇರೋ ಮೈಕ್ರೋ ಮೈಕ್ರೋಬ್ಸ್ ಏನಿರುತ್ತೆ ಅವುಗಳು ನಮ್ಮ ದೇಹದಲ್ಲಿ ಉಳ್ಕೊಳ್ಳದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಇದರಿಂದ ಕೂಡ ಕೆಟ್ಟದ್ದು ನಮ್ಮ ದೇಹದಿಂದ ಹೊರಗೆ ಹಾಕೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲವನ್ನು ಒಟ್ಟಾರೆಯಾಗಿ ನೋಡ್ಕೊಂಡು ಬಂದರೆ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮಗೆ ಬಹಳ ಮುಖ್ಯ ಆಗುತ್ತೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೇಗೆ ಬೆಳೆಸೋದು ಅಥವಾ ಹೇಗೆ ಇಟ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ಈ ಗಟ್ ಬ್ಯಾಕ್ಟೀರಿಯಾಗಳನ್ನು ನಾವು ಕಾಪಾಡ್ಕೋಬೇಕು ಅಥವಾ ಇದು ನಮ್ಮ ದೇಹದಲ್ಲಿ ಯಾವಾಗಲೂ ಇರಬೇಕು ಅಂತ ಅನ್ನೋದಾದರೆ ಮೊದಲು ನಾವು ತೆಗೆದುಕೋಬೇಕಾಗಿರುವಂತಹ ಆಹಾರ ಅಂದ್ರೆ ಅಥವಾ ನಾವು ಅದನ್ನ ಆಹಾರದ ಮೂಲಕ ಕೇರ್ ತಗೋಬೇಕು ಅಂದ್ರೆ ಯಾವ ತರದ ಆಹಾರ ತಗೋಬೇಕು ಅಂತಂದ್ರೆ ಒಂದು ನಮ್ಮ ಆಹಾರದಲ್ಲಿ ಅಹ್ ಪ್ರೀಬಯೋಟಿಕ್ಸ್ ಅದರ ಅಂಶ ಜಾಸ್ತಿ ಇರಬೇಕು ಅದರ ಜೊತೆಗೆ ಫೈಬರ್ ಇರುವಂಥ ಆಹಾರ ಅಥವಾ ತರಕಾರಿ ಏನಂತೀವಿ ನಾವು ಹಸಿ ತರಕಾರಿಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ತರಕಾರಿಗಳೇನಿರುತ್ತೆ ಅದು ಆಮೇಲೆ ಗಾರ್ಲಿಕ್ ಏನಿದೆ ನಾವು ಬೆಳ್ಳುಳ್ಳಿ ಅಂತ ಏನು ಕರಿತೀವಿ ಅದು ಮತ್ತು ಈರುಳ್ಳಿಯ ಉಪಯೋಗ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಅದರ ಜೊತೆಗೆ ಅವೊಕ್ಯಾಡೋ ಕೂಡ ತುಂಬ ಈ ಥರದ ಗಟ್ ಬ್ಯಾಕ್ಟೀರಿಯಾದ ಉತ್ಪಾದನೆಗೆ ಅಥವಾ ಅದರ ಅದಕ್ಕೆ ಜಾಗ ಕೊಡಲಿಕ್ಕೆ ಬಹಳ ಮುಖ್ಯವಾಗಿರುವಂಥ ಒಂದು ಪದಾರ್ಥ ಅವೊಕ್ಯಾಡೋ ಅನ್ನೋಂಥ ಫ್ರೂಟ್ ಏನಿದೆ ಅಥವಾ ಬಟರ್ ಫ್ರೂಟ್ ಅಂತ ನಾವೇನು ಕರಿತೀವಿ ಅದು ಕೂಡ ಬಹಳ ಉಪಯೋಗಕ್ಕೆ ಬರುತ್ತೆ ಇನ್ನು ಅದರ ಜೊತೆಗೆ ನಾವು ಮೊಸರು ಮಜ್ಜಿಗೆ ಈ ಥರದ ಆಹಾರ ಏನಿದೆ ಇದು ಕೂಡ ನಮ್ಮ ದೇಹದಲ್ಲಿ ಗಟ್ ಬ್ಯಾಕ್ಟೀರಿಯಾವನ್ನು ಫ್ರೆಂಡ್ಲಿ ಬ್ಯಾಕ್ಟೀರಿಯಾವನ್ನು ಡೆವಲಪ್ ಮಾಡೋದಕ್ಕೆ ಉಪಯೋಗ ಮಾಡುತ್ತೆ ಇನ್ನು ಈ ಫರ್ಮೆಂಟೆಡ್ ಫುಡ್ ಅದು ಕೂಡ ಗಟ್ ಬ್ಯಾಕ್ಟೀರಿಯಾಗೆ ಬಹಳ ಒಳ್ಳೆಯದು ಅಂದರೆ ನೀವು ಹುಳಿ ಬರೆಸಿರುವಂಥದ್ದು ದೋಸೆ ಹಿಟ್ಟು ಮಾಡಿರ್ತೀರಿ ರಾತ್ರಿ ಎಲ್ಲ ಫರ್ಮೆಂಟ್ ಮಾಡ್ತೀವಿ ಈ ಥರದ ಹಿಟ್ಟು ಅಂದರೆ ನಾವು ಯಾವುದೇ ಒಳ್ಳೆಯದು ತಗೋಬೇಕಾದ್ರೂ ಕೂಡ ಅದನ್ನು ಫರ್ಮೆಂಟ್ ಮಾಡಿ ತೊಗೊಳ್ಳುವಂಥದ್ದು ಫರ್ಮೆಂಟೆಡ್ ಫುಡ್ ಏನಿರುತ್ತೆ ಅದು ಬಹಳ ಒಳ್ಳೆಯದು ಇನ್ನು ಅದರ ಜೊತೆಗೆ ನೀವು ಉಪ್ಪಿನಕಾಯಿ ವೆನಿಗರ್ ಉಪಯೋಗಿಸಿ ಉಪ್ಪಿನಕಾಯಿ ಮಾಡಿರ್ತಾರೆ ಉಪ್ಪಿನಕಾಯಿ ಏನಿದೆ ಆ ಥರದ್ದು ಕಿಮ್ಚಿ ಅಂತ ಏನು ಕೊರಿಯನ್ ಉಪ್ಪಿನಕಾಯಿ ಅಂತ ಏನು ಕರಿತೀವಿ ನಾವು ಅವೆಲ್ಲ ಬಹಳ ಒಳ್ಳೆಯದು ಈ ಥರದ ಗಟ್ ಬ್ಯಾಕ್ಟೀರಿಯಾವನ್ನು ಡೆವಲಪ್ ಮಾಡೋದಕ್ಕೆ ಸೊ ಈ ಥರದ ಪದಾರ್ಥಗಳನ್ನು ದಿನೇ ದಿನೇ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ತಾ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಜಾಗ ಮಾಡಿಕೊಟ್ಟಿರೋ ಕೊಟ್ಟ ಹಾಗೆ ಆಗುತ್ತೆ ಅದರ ಜೊತೆಗೆ ಯಾವುದೇ ಸಮಸ್ಯೆಗಳು ದೇಹಕ್ಕೆ ಬಂದರೂ ಕೂಡ ಅಥವಾ ಯಾವುದೇ ಫಾರಿನ್ ಇನ್ವೇಡರ್ಸ್ ಕೂಡ ನಮ್ಮ ದೇಹಕ್ಕೆ ತಾಳಿ ಮಾಡಿದ್ರೂ ಅದರಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಘಟ್ ಬ್ಯಾಕ್ಟೀರಿಯಾ ಮುಖ್ಯ ಆಗಿರೋದು ಯಾಕೆ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂದ್ಕೊತೀನಿ ಅಂಥ ಅದನ್ನು ಸಪೋರ್ಟ್ ಮಾಡುವಂಥ ಆಹಾರವನ್ನು ನಿಮ್ಮ ದೈನಂದಿನ ಬಳಕೆಗೆ ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ಥ್ಯಾಂಕ್ ಯು